ಬಿಗ್ ಬಾಸ್ ಸೀಸನ್ 7 ಅಂತಿಮ ಘಟ್ಟಕ್ಕೆ ತಲುಪುತ್ತಿದೆ. 98 ದಿನಗಳ ಆಟದ ನಂತರ ಒಂದೇ ವಾರ ಇಬ್ಬರು ಮನೆಯಿಂದ ಔಟ್ ಆಗಿದ್ದಾರೆ. ಮೊದಲಿನಿಂದ ಫೈಟಿಂಗ್ ಸ್ಪಿರಿಟ್ ನಲ್ಲಿದ್ದ ಚಂದನ್ ಆಚಾರ್ ಅಂತಿಮವಾಗಿ 14ನೇ ವಾರ ಎಲಿಮಿನೇಟ್ ಆದ್ರು. ವೇದಿಕೆ ಮೇಲೆ ಚಂದನ್ ತನ್ನ ಪ್ರೀತಿ ಬ್ರೇಕಪ್ ಆಗಲು ಯಾರು ಕಾರಣ ಅನ್ನೋದನ್ನ ತಿಳಿಸಿ ಎಲ್ಲರನ್ನ ಆಶ್ಚರ್ಯಗೊಳಿಸಿದ್ರು. ಇಷ್ಟಕ್ಕೂ ಚಂದನ್ ಬ್ರೇಕಪ್ಗಳಿಗೆ ಕಾರಣಗಳೇನು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಬಿಗ್ ಬಾಸ್ 14ನೇ ವಾರ ಡಬಲ್ ಎಲಿಮಿನೇಷನ್. ಶನಿವಾರದ ಪಂಚಾಯಿತಿಯ ವೇಳೆ ಕಿಶನ್ ಮೊದಲನೆಯವರಾಗಿ ಎಲಿಮಿನೇಟ್ ಆದ್ರೆ ಭಾನುವಾರದ ತೀರ್ಮಾನದ ವೇಳೆ ಮತ್ತೊಬ್ಬ ಸ್ಪರ್ಧಿ ಮನೆಯಿಂದ ಹೊರಗೆ ಹೋಗೋದಿತ್ತು. ತೀರ್ಮಾನದ ಎಪಿಸೋಡ್ ಶುರುವಾಗ್ತಿದ್ದಂತೆ ದೀಪಿಕಾ ದಾಸ್, ಚಂದನ್ ಆಚಾರ್ ಮತ್ತು ಹರೀಶ್ ರಾಜ್ ಈ ಮೂವರಲ್ಲಿ ಒಬ್ಬರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕೊನೆ ದಿನ ಅನ್ನೋದನ್ನ ಸುದೀಪ್ ನೆನಪಿಸಿದ್ರು. ಬಿಗ್ ಬಾಸ್ ಟೈಟಲ್ ಗೆದ್ದು 50 ಲಕ್ಷ ಪಡೆಯಲಿಕ್ಕೆ ಆಗದಿದ್ರೆ ನಿಮಗೆ ಏನನಿಸುತ್ತೆ ಅನ್ನೋದಕ್ಕೆ ಎಲ್ಲಾ ಸ್ಪರ್ಧಿಗಳಿಂದ ಉತ್ತರ ಪಡೆದುಕೊಳ್ಳಲಾಯಿತು. ಇನ್ನು ಮನೆಯಿಂದ ಹೊರಹೋಗುವ ವಿಚಾರ ಮಾತಾಡುತ್ತಿದ್ದಾಗ ಚಂದನ್ ಆಚಾರ್ ಮನೆಯ ಸದಸ್ಯರನ್ನ ಬಿಟ್ಟು ಹೋಗುವುದು ಕಷ್ಟವಾಗುತ್ತೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸುದೀಪ್, ಈ ಮನೆಗೆ ಏನ್ ಬೇಕಾದರೂ ಮಾತನಾಡಿಸೋಕೆ ಸಾಧ್ಯವಿದೆ. ನಾನೊಬ್ಬನೇ ಅಂತಿದ್ದ ಚಂದನ್ ಸಹ ಇವರನ್ನೆಲ್ಲ ಬಿಟ್ಟಿರೋದು ಕಷ್ಟ ಅಂತಿದ್ದಾರೆ. ಇದು ಬಿಗ್ ಬಾಸ್ನ ವಿಕ್ಟರಿ ಎಂದ್ರು. ಕಳೆದ 14 ವಾರಗಳಲ್ಲಿ ಚಂದನ್ ಹಲವಾರು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇತರೆ ಸ್ಪರ್ಧಿಗಳು ನನಗೆ ಅವಕಾಶ ಕೊಡಲಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಬಂದಿದ್ರು. ಆ ಬಗ್ಗೆ ಸುದೀಪ್ ಇವತ್ತು ಮಾತನಾಡಿದ್ರು. ಚಂದನ್, ನಿಮಗೆ ಯಾವಾಗಲಾದರೂ ಅವಕಾಶ ಸಿಕ್ಕಾಗ ಸರಿಯಾಗಿ ಬಳಸಿಕೊಂಡೇ ಅನಿಸುತ್ತಾ ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಚಂದನ್ ಹೌದು ಅಂತ ಉತ್ತರಿಸಿದ್ರು. ಈ ವಾರ ದೋಸೆ ಹಿಟ್ಟಿಗೆ ಹೆಚ್ಚು ನೀರು ಬೆರೆಸಿ ಎಡವಟ್ಟು ಮಾಡಿದ್ರಿ, ಆ ಬಗ್ಗೆ ಏನು ಹೇಳ್ತೀರಿ? ಕೊಟ್ಟ ಅವಕಾಶಗಳಲ್ಲಿ ಎಷ್ಟು ಸಲ ಈ ರೀತಿ ಎಡವಟ್ಟಾಗಿರಬಹುದು ಅಂತ ಸುದೀಪ್ ಚಂದನ್ರನ್ನ ಪ್ರಶ್ನಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಚಂದನ್, ನಾನು ಈ ವಿಚಾರದಲ್ಲಿ ತಪ್ಪು ಮಾಡಿದೆ, ಅದಕ್ಕಾಗಿ ಎಲ್ಲರ ಬಳಿ ಸಾರಿ ಕೇಳಿದೆ ಅಂತ ಹೇಳಿದ್ರು. ಆಗ ಅವಕಾಶ ಸಿಕ್ಕಿಲ್ಲ ಅಂತ ಪದೇ ಪದೇ ನೀವು ಮಾತನಾಡ್ತಾ ಇರ್ತೀರಿ. ಸಿಕ್ಕ ಅವಕಾಶದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಜನರಿಗೆ ಗೊತ್ತಾಗ್ಲಿ ಅನ್ನೋ ವಿಚಾರಕ್ಕಷ್ಟೇ ನಾನು ಈ ವಿಚಾರವನ್ನ ಪ್ರಸ್ತಾಪಿಸಿದೆ ಅಂತ ಸುದೀಪ್ ಚಂದನ್ ಆಚಾರ್ಗೆ ತಿಳಿಸಿದ್ರು. ಇದಾದ ನಂತರ ಬಂದಿದ್ದೇ ಎಲಿಮಿನೇಷನ್ ವಿಚಾರ. ಯಾರು ಹೊರಹೋಗಬಹುದು ಎಂದಾಗ ಬಹುತೇಕರು ತಗೊಂಡಿದ್ದು ಚಂದನ್ ಆಚಾರ್ ಹೆಸರನ್ನ. ಸುದೀಪ್ ಮೊದಲಿಗೆ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಹೆಸರನ್ನ ಘೋಷಣೆ ಮಾಡಿದ್ರು. ಹಾಗೆ ಸೇಫ್ ಆಗಿದ್ದು ದೀಪಿಕಾ ದಾಸ್. ಅಂತಿಮವಾಗಿ 14ನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಎರಡನೇ ಸ್ಪರ್ಧಿ ಚಂದನ್ ಆಚಾರ್. ಚಂದನ್ ಮನೆಯಿಂದ ಹೊರಹೋಗುವ ಮುನ್ನ ಮುಂದಿನ ವಾರ ಮನೆಯಿಂದ ಹೊರಹೋಗಲು ನೇರವಾಗಿ ನಾಮಿನೇಟ್ ಮಾಡಿದ್ದು ಪ್ರಿಯಾಂಕರನ್ನ. ಬಿಗ್ ಬಾಸ್ ಮನೆಯಿಂದ ವೇದಿಕೆಗೆ ಬಂದ ಚಂದನ್, ನನ್ನ ಮೇಜರ್ ಮಿಸ್ಟೇಕ್ ಅಂದ್ರೆ ಸಣ್ಣ ವಯಸ್ಸಿನಿಂದ ಕ್ರೀಡೆಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಕ್ಷಣವೂ ಕೂಡ ಟಾಸ್ಕ್ ತರ ಇತ್ತು. ಆ ರೀತಿ ಪ್ರತಿ ಕ್ಷಣವನ್ನ ಬದುಕೋದಿದೆಯಲ್ಲ, ಅದು ಹೊರ ಜಗತ್ತಿನಲ್ಲಿ ನಾವು ಬದುಕಿದ್ರೆ ನಾವೇ ರಾಜರಾಗಿರ್ತೇವೆ. ಬಿಗ್ ಬಾಸ್ ಮನೆ ನಮ್ಮ ಅಹಂಕಾರಗಳನ್ನ ಮುರಿದಿದೆ, ಕೊಬ್ಬುಗಳನ್ನ ಕರಗಿಸಿದೆ, 3 ಹೊತ್ತು ಊಟ ಕೊಡ್ತು. ನಾನು ಹಲವು ಬಾರಿ ಖಾರವಾಗಿ ಮಾತನಾಡಿದ್ದೇನೆ, ನಿಷ್ಠುರವಾಗಿ ಮಾತನಾಡಿದ್ದೂ ಸತ್ಯ. ಮನಸ್ಸಿನಲ್ಲಿ ಯಾರ ಮೇಲೂ ದ್ವೇಷವಿರಲಿಲ್ಲ ಅಂತ ತಮ್ಮ ಅನಿಸಿಕೆಗಳನ್ನ ಹೇಳಿಕೊಂಡ್ರು. ಚಂದನ್ ಜೊತೆ ಸುದೀಪ್ ಮಾತನಾಡುತ್ತಾ, ನಿಮ್ಮ ಪೋಷಕರಿಗೆ ಏನಾದರೂ ಹೇಳ್ತೀರಾ ಅಂತ ಕೇಳಿದ್ರು. ಇದಕ್ಕೆ, ನನ್ನ ಬೆಳವಣಿಗೆಯ ಬಗ್ಗೆ ನಿಮಗೆ ಈ ಹಿಂದೆ ಹಲವು ಅನುಮಾನಗಳಿದ್ರು, ಈಗ ಹೇಳ್ತಿದ್ದೇನೆ. ನನ್ನ ಜರ್ನಿ ಇಲ್ಲಿಂದ ಶುರುವಾಗ್ತಿದೆ. ಈಗೊಂದು ಕಿರೀಟ ಸಿಕ್ಕಿದೆ, ಅದನ್ನ ತೆಗೆದುಕೊಂಡು ನಾನು ಓಡಾಡ್ತೇನೆ. ಇನ್ನೂ ನಿಮಗೆ ಏನಾದರೂ ಡೌಟ್ ಇದೆಯಾ ಅಂತ ಕೇಳಿದ್ರು ಚಂದನ್. ಆಗ ಅದಕ್ಕೆ ಚಂದನ್ ತಾಯಿ ಪ್ರತಿಕ್ರಿಯೆ ನೀಡ್ತಾ, ಮಗನ ನೇರವಂತಿಕೆಯಿಂದಾಗಿ ಬಹಳಷ್ಟು ಜನ ಯಾಕೆ ನಿಮ್ಮ ಮಗ ಹೀಗೆ ಆಡ್ತಾನೆ, ಅವನಿಗೆ ಬದಲಾಗಲು ಹೇಳಿ ಅಂತ ಹೇಳ್ತಿದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ, ಮಗನ ಬಗ್ಗೆ ಒಳ್ಳೆಯ ಮಾತನ್ನ ಎಲ್ಲರೂ ಆಡ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ನಾನು ಬಂದ ಹೋದ್ಮೇಲಂತೂ ಚಂದನ್ರ ತಾಯಿ ಅಂತ ಹೇಳಿ ನನ್ನ ಜೊತೆ ಸೆಲ್ಫಿ ತಗೋತಾ ಇರೋದು ನೋಡಿ ಖುಷಿಯಾಗುತ್ತೆ ಅಂತ ಹೇಳಿದ್ರು. ಇದನ್ನ ಕೇಳಿ ಚಂದನ್ ಭಾವುಕರಾದ್ರು. ಇದಾದ ನಂತರ ಸುದೀಪ್ ಚಂದನ್ಗೆ, ನೀವು ಮದುವೆ ಆಗ್ತೀರಾ ಅಂತ ಪ್ರಶ್ನಿಸಿದ್ರು. ಅದಕ್ಕೆ ಚಂದನ್ ಉತ್ತರಿಸ್ತಾ, ಸದ್ಯಕ್ಕಿಲ್ಲ, ಮುಂದೆ ಆಗ್ತೇನೆ ಎಂದ್ರು. ಇನ್ನು ಚಂದನ್ ತಾಯಿಯ ಕಡೆ ನೋಡಿದ ಸುದೀಪ್, ಇವರು ಎಲ್ಲದಕ್ಕೂ ಒಂಟಿ ಒಂಟಿ ಅಂತಾರೆ, ಮದುವೆ ಆದ್ಮೇಲೆ ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆ ಕೇಳಿದ್ರು. ಆಗ ಚಂದನ್ ತಾಯಿ, ಅದು ಅವನಿಗೆ ಬಿಟ್ಟ ವಿಚಾರ ಎಂದ್ರು. ಆಗ ಚಂದನ್, ಸರ್, ನಾನು ಪ್ರೀತಿ ಮಾಡಿದಾಗಲೆಲ್ಲ ಬ್ರೇಕಪ್ ಮಾಡಿದ್ದೇ ಅವರು ಅಂತ ಹೇಳಿಬಿಟ್ರು. ಆಗ ಚಂದನ್ ತಾಯಿ, ಅವನು ತನ್ನ ಕಾಲ ಮೇಲೆ ನಿಂತುಕೊಳ್ಳಲಿ, ಆಮೇಲೆ ಪ್ರೀತಿ ಮದುವೆ ಆಗಲಿ ಅಂತ ಹೇಳಿದ್ವಿ ಅಂತ ಹೇಳಿಕೆ ಕೊಟ್ರು. ಅದಾದ್ಮೇಲೆ ತನ್ನ ಪ್ರೀತಿಯ ವಿಚಾರ ಮಾತನಾಡಿದ ಚಂದನ್, ತಾನು ಪ್ರೀತಿನ ಸೀರಿಯಸ್ ಆಗಿ ಮಾಡ್ತಿದ್ದೆ, ಆದ್ರೆ ಬರೀ ಕನಸುಗಳನ್ನ ಹೇಳ್ತಾನೆ ಅಂತ ಯಾರು ನನ್ನ ಪ್ರೀತಿಯನ್ನ ಕಂಟಿನ್ಯೂ ಮಾಡ್ತಿರಲಿಲ್ಲ ಅಂದ್ರು. ಅದಕ್ಕೆ ಸುದೀಪ್ ಮಾತನಾಡಿ, ನನಗೆ ಇಮ್ಯಾಜಿನೇಷನ್ ಮಾಡಿಕೊಳ್ಳೋಕೆ ಆಗ್ತಿಲ್ಲ,
ನೀವು ರೊಮ್ಯಾನ್ಸ್ ಮಾಡ್ತೀರಿ ಅಂತ ಎಂದು ಕಿಚಾಯಿಸಿದ್ರು. ಶೃಂಗಾರ ರಸ ಇಲ್ಲದಿದ್ರೆ ಆಕ್ಟಿಂಗ್ ಸಾಧ್ಯವಿಲ್ವಲ್ಲ ಸರ್ ಅಂತ ಚಂದನ್ ಪ್ರತಿಕ್ರಿಯಿಸಿದ್ರು. ಇನ್ನು ಮುಂದಿನ ವಾರ ಯಾರು ಎಲಿಮಿನೇಟ್ ಆಗಬಹುದು ಅಂದಾಗ ದೀಪಿಕಾ ದಾಸ್ ಹೆಸರನ್ನ ತಗೊಂಡ್ರು ಚಂದನ್. ಫಿನಾಲೆಗೆ ಶೈನ್, ವಾಸುಕಿ, ಭೂಮಿ ಬರಬಹುದು. ಅವರಲ್ಲಿ ಶೈನ್ ಗೆಲ್ಲಬಹುದು, ಆತ ಹಾರ್ಟ್ಲಿ ಒಳ್ಳೆ ಮನುಷ್ಯ, ಹಾಗಾಗಿ ಆತನೇ ಗೆಲ್ಲಲಿ ಅಂದ್ರು ಚಂದನ್ ಆಚಾರ್. ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಇರೋದು ಎರಡೇ ವಾರ. ಸದ್ಯ ಮನೆಯಲ್ಲಿ 7 ಜನ ಕಂಟೆಸ್ಟೆಂಟ್ ಇದ್ದಾರೆ, ಅಂತಿಮ ವಾರಕ್ಕೆ 5 ಜನಕ್ಕೆ ಅವಕಾಶ. ಹಾಗಾಗಿ ಮುಂದಿನ ಒಂದು ವಾರದಲ್ಲಿ ಇನ್ನಿಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಬೇಕಾಗುತ್ತೆ. 15ನೇ ವಾರ ನಾಮಿನೇಷನ್ ಇಂದ ತಪ್ಪಿಸಿಕೊಂಡವರು ಫಿನಾಲೆ ವಾರಕ್ಕೆ ಎಂಟ್ರಿ ಕೊಡೋದು ಖಚಿತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಹಾಗೂ ಈ ಸೀಸನ್ನ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.